नमस्कार वीक्षकरे विफो न्यूज के स्वागत नानु मैमुना मोदलिगे हेडलाइंस गणि अक्रमदल्लू ईश्वरप्प कुटुंब एरडु कलंकित कंपनीगळ नंटु लोकायुक्तक्के दाखले लभ्य कन्यानद बालकिगे लैंगिक किरुकुळ आरोपिगळ बंधनक्के पोलीसर हुडुकाट ಕ್ರೀಡಾಪಟುಗಳಿಗೆ ಕ್ರೀಡಾ ಸಂಜೀವಿನಿ ವಿಮಾ ಯೋಜನೆ ಪುತ್ತೂರಿನಲ್ಲಿ ಸಚಿವ ಅಪ್ಪಚ್ಚು ರಂಜನ್ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ಅವರ ಪುತ್ರ ಕೆಇ ಕಾಂತೇಶ್ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅಕ್ರಮ ಗಣಿಗಾರಿಕೆ ಸುಳಿಗೆ ಸಿಲುಕಿರುವ ಎರಡು ಕಂಪನಿಗಳೊಂದಿಗೆ ನಂಟು ಹೊಂದಿರುವ ಮಾಹಿತಿ ಲೋಕಾಯುಕ್ತ ಪೊಲೀಸರಿಗೆ ಲಭ್ಯವಾಗಿದೆ ಶಿವಮೊಗ್ಗ ಹಾಗೂ ಬೆಂಗಳೂರು ನಿವಾಸಗಳ ಮೇಲೆ ನಡೆದ ಲೋಕಾಯುಕ್ತ ದಾಳಿ ವೇಳೆ ಅಕ್ರಮ ಗಣಿಗಾರಿಕೆಯಲ್ಲಿ ಈಶ್ವರಪ್ಪ ಕುಟುಂಬ ಭಾಗಿಯಾಗಿರುವುದರ ಕುರಿತ ಮಹತ್ವದ ದಾಖಲೆಗಳು ಲೋಕಾಯುಕ್ತ ತನಿಖಾ ತಂಡಕ್ಕೆ ಲಭ್ಯವಾಗಿವೆ ಎಂದು ಮೂಲಗಳು ತಿಳಿಸಿವೆ ಚಿತ್ರದುರ್ಗದಲ್ಲಿ ಗಣಿಗಾರಿಕೆ ನಡೆಸುತ್ತಿದ್ದ ಎರಡು ಕಂಪನಿಗಳಲ್ಲಿ ಕಾಂತೇಶ್ ಪಾಲುದಾರಿಕೆ ಹೊಂದಿರುವ ದಾಖಲೆ ತನಿಖಾ ತಂಡಕ್ಕೆ ಲಭ್ಯವಾಗಿವೆ ಕನ್ಯಾನದ 18 ವರ್ಷದ ಬಾಲಕಿಗೆ ಆಸ್ಕೋ ಎಂಬಾತನು ಕರೆ ಮಾಡಿ ಮಂಗಳೂರಿಗೆ ಬರ ಹೇಳಿದ್ದು ಆತ ಮತ್ತು ಆತನ ಗೆಳೆಯರು ಸೇರಿ ಲೈಂಗಿಕ ಕಿರುಕುಳ ನೀಡಿದ ಘಟನೆ ಬೆಳಕಿಗೆ ಬಂದಿದೆ ಕನ್ಯಾನದ ನಿವಾಸಿ 18 ವರ್ಷದ ಬಾಲಕಿಗೆ ಆಸ್ಕರ್ ಎಂಬಾತನು ಕೆಲವು ದಿನಗಳಿಂದ ಫೋನ್ ಮೂಲಕ ಪರಿಚಯವಾಗಿದ್ದು ಇವರಿಬ್ಬರು ಮಾತನಾಡುತ್ತಿದ್ದರು ಆಸ್ಕರ್ ಎಂಬಾತ ಅವಳನ್ನು ಕೆಲವೊಂದು ಆಸೆಗಳನ್ನು ಅವಳ ಮುಂದೆ ಇಟ್ಟು ಮಂಗಳೂರಿಗೆ ಬರ ಹೇಳಿದ ಆತ ಮತ್ತು ಆತನ ಜೊತೆ ಮೂರು ಗೆಳೆಯರಿದ್ದರು ಆಕೆಯನ್ನು ಲೈಂಗಿಕವಾಗಿ ಪೀಡಿಸಿದ್ದು ಅಲ್ಲಿಂದ ಅವಳನ್ನು ಕುಂಬಳೆ ಸಿಟಿಗೆ ತಂದು ಕಾರಲ್ಲಿ ಇಟ್ಟು ಹೋಗಿದ್ದಾರೆ ಕುಂಬಳೆಯ ಆಟೋ ಚಾಲಕನಲ್ಲಿ ಬಾಲಕಿ ತನ್ನ ಕಷ್ಟವನ್ನು ಹೇಳಿದಾಗ ಅವನು ಸಹಾಯ ಮಾಡುತ್ತೇನೆಂದು ಹೇಳಿ ಆಕೆಯನ್ನು ಬೇರೆ ಕಡೆಗೆ ಕೊಂಡೊಯ್ದು ಅತ್ಯಾಚಾರವೆಸಗಿದ್ದಾನೆ ಕೊನೆಗೆ ಸಂಶಯಾತ್ಮಕವಾಗಿ ಪೊಲೀಸರು ಅವಳನ್ನು ಕಂಡು ಠಾಣೆಗೆ ಕರೆದುಕೊಂಡು ಹೋಗಿ ಆರೋಪಿಗಳ ವಿರುದ್ಧ ದೂರು ನೀಡಿದ್ದು ಆಟೋ ಚಾಲಕ ಗಣೇಶ್ ಎಂಬಾತನಾಗಿದ್ದು ಉಳಿದ ಆರೋಪಿಗಳನ್ನು ಬಂಧಿಸಲು ಹುಡುಕಾಟ ನಡೆಸುತ್ತಿದ್ದಾರೆ ಆ ಕುಟುಂಬದ ಮೂಲ ಪ್ರಕಾರಂ ಇಡ ಕೇಸ್ ರಿಜಿಸ್ಟರ್ ചെയ്തിട്ട് ಅದನ್ನ ಅದನ್ನಿಸಿಟ್ ಇಡ ಕೇಸ್ ಅನ್ವೇಷಣೆ ನಡೆಸುತ್ತಿದೆ ಇದನ್ನ ಭಾಗಾಯಿತ ಕುಂಬಳೆಯಿಲ್ ನಿನ್ನ ಆ ಕುಟುಂಬ ಉಪದ್ರವಿಚಾಣೆ ಕಸ್ಟಡಿಯಲ್ಲಿ ಇಡ್ತಿದ್ದೆ ಅದ ಕೂಡಲ ವೆರಿಫೈ ചെയ്തിട്ട് ಅದನ್ನ ಕಾರ್ಯಗಳು ചെയ്യുന്നു ನವೀನ್ ಬಿಫೋರ್ ನ್ಯೂಸ್ 24/7 ಕಾಸರಗೋಡು ಮುಂದಿನ ಭಾಗದಲ್ಲಿ ನಿರೀಕ್ಷಿಸಿ ಕ್ರೀಡಾಪಟುಗಳಿಗೆ ಕ್ರೀಡಾ ಸಂಜೀವಿನಿ ವಿಮಾ ಯೋಜನೆ ಪುತ್ತೂರಿನಲ್ಲಿ ಸಚಿವ ಅಪ್ಪಚ್ಚು ರಂಜನ್